ವಿಶಾಲವಾದ ಟೆಂಟ್, ಬಂಡೆಗಳ ನಡುವೆ ತಣ್ಣಗೆ ಹರಿಯುವ ನೀರಿನ ಬುಗ್ಗೆಗಳು, ಕಣ್ಣಿಗೆ ಮನಸ್ಸಿಗೆ ಮುದ ನೀಡುವ ವ್ಯೂ ಪಾಯಿಂಟ್ಗಳು, ಇದೆಲ್ಲದರ ನಡುವೆ ಇದಾನೆ ಒನ್ ಮ್ಯಾನ್ ಆರ್ಮಿ. ಇದೊಂಥರ ಮಿಲಿಟರಿ ಕ್ಯಾಂಪ್, ಆದ್ರೆ ಇಲ್ಲಿರೋದು ಮಾತ್ರ ಒನ್ ಮ್ಯಾನ್ ಆರ್ಮಿ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಯೋಧ ಕ್ಯಾಪ್ಟನ್ ಸುಜಯ್ ಹೆಗ್ಡೆ, ಸದ್ಯ ನಿವೃತ್ತ ಜೀವನವನ್ನ ಸಾಗಿಸ್ತಿರೋ ಸುಜಯ್ ಹೆಗ್ಡೆ ಮಿನಿ ಮಿಲಿಟರಿ ಕ್ಯಾಂಪ್ ಅನ್ನೇ ತಯಾರು ಮಾಡ್ಕೊಂಡಿದ್ದಾರೆ. ಸುಜಯ್ ಅವರು ಇದಕ್ಕೆ ಕ್ಯಾಪ್ಟನ್ ಕ್ಯಾಂಪ್ ಅಂತಲೇ ಹೆಸರಿಟ್ಟಿದ್ದಾರೆ. ಇಲ್ಲಿ ಎಲ್ಲ ರೀತಿಯ ಅಡ್ವೆಂಚರ್ ಆಕ್ಟಿವಿಟೀಸ್ನ ನಾವು ಕಂಡಕ್ಟ್ ಮಾಡ್ತೀವಿ. ನಾನು ಎಕ್ಸ್ ಆರ್ಮಿ ಪರ್ಸನ್ ಆಗಿರೋದ್ರಿಂದ ಸ್ವಲ್ಪ ಆರ್ಮಿ ಥೀಮ್ನಲ್ಲಿ ಈ ಕ್ಯಾಂಪನ್ನು ಡಿಸೈನ್ ಮಾಡಲಾಗಿದೆ. ಸೊ ಇಲ್ಲಿ ನೀವು ಏರ್ ರೈಫಲ್ ಫೈರಿಂಗ್ ಇರ್ಬೋದು, ಆರ್ಚರಿ ಇರ್ಬೋದು, ಅಥವಾ ನಾವು ನಿಂತಿರೋ ಆರ್ಮಿ ಆಬ್ಸ್ಟಿಕಲ್ ಕೋರ್ಸ್ ಇರ್ಬೋದು. ಸೊ ಇದನ್ನು ಸೆಟ್ ಮಾಡೋ ಐಡಿಯಾ ಏನಿತ್ತು ಅಂತಂತಂದರೆ, ಈಗಿನ ಹೊಸ ಜನ್ರೇಷನಲ್ಲಿ ಈಗ ಕೋವಿಡ್ ಆದಮೇಲೆ ತುಂಬ ಜನ ಫಿಟ್ನೆಸ್ ಕಡೆ ಹೆಚ್ಚಿಗೆ ಲಕ್ಷ್ಯ ಕೊಡ್ತಾ ಇದ್ದಾರೆ. ಪ್ರಕೃತಿ ಸೌಂದರ್ಯದ ನಡುವೆ ಇರೋ ಸುಜಯ್ ಕ್ಯಾಪ್ಟನ್ ಅವರ ಈ ಕ್ಯಾಂಪ್ ತೇಟ್ ಮಿಲಿಟರಿ ಕ್ಯಾಂಪ್ ಅನ್ನೇ ಹೋಲುತ್ತೆ. ಮಿಲಿಟರಿಯಲ್ಲಿ 8 ವರ್ಷ ಕ್ಯಾಪ್ಟನ್ ಆಗಿ ಸೇವೆ ಸಲ್ಲಿಸಿ ರಿಟೈರ್ಮೆಂಟ್ ಆದ್ರೂ ಆ ಗುಂಗಿನಿಂದ ಹೊರಬರದೆ ಇಂತಹ ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದ್ದಾರೆ. ಓಕೆ, ಇದು ಗೇಟ್ ವರ್ಲ್ಡ್ ಅಂತ ಹೇಳಿ ಬರ್ಮಾ ಬ್ರಿಡ್ಜ್ ಇದೆ. ಬರ್ಮಾ ಬ್ರಿಡ್ಜ್, ಇದು ಬರ್ಮಾ ಬ್ರಿಡ್ಜ್ ಅಂತ ಹೇಳ್ತಾರೆ. ಇದು ಗೇಟ್ ಹೋಲ್ಡ್, ಇದು ಸೊ ಓವರ್ ಅಂಡ್ ಅಂಡರ್ ಅಂತ ಹೇಳಿ ಅಲ್ಲಿ ಓವರ್ ಅಂಡರ್ ಓವರ್ ಮಾಡಿಕೊಂಡು. ಸುಜಯ್ ಹೆಗ್ಡೆ ಅವರ ಕ್ಯಾಪ್ಟನ್ ಕ್ಯಾಂಪ್ಗೆ ಎಂಟ್ರಿ ಆಗ್ತಿದ್ದಂಗೆ ನಿಮಗೆ 360 ಡಿಗ್ರಿ ವ್ಯೂ ಇರೋ ಟೆಂಟ್ಗಳು ಕಾಣಸಿಗುತ್ತವೆ. ಸ್ವಲ್ಪ ಮುಂದೆ ಹೋದ್ರೆ ಶೂಟಿಂಗ್ ಆರ್ಚರಿ ಟ್ರೈನಿಂಗ್ ಕ್ಯಾಂಪ್, ಅಲ್ಲೇ ಪಕ್ಕದಲ್ಲೇ ದಿನವೂ ಉರಿದು ಖುಷಿ ಕೊಡೋ ಫೈರ್ ಕ್ಯಾಂಪ್ ಸಹ ಇದೆ. ನಂತರ ಸ್ವಲ್ಪ ಮುಂದೆ ಹೋದ್ರೆ ಗದ್ದೆಯಲ್ಲಿ ಇರುವ ಮನೆಯ ತರಹ ಒಂದು ಗೋಡೆಯ ಬಿದರಿ ಮನೆ ಇದೆ. ಅಲ್ಲಿಂದ ಹರಿಯೋ ಕೆಂಗ್ರೆ ಹೊಳೆ ನೋಡೋದೆ ಕಣ್ಣಿಗೆ ಹಬ್ಬ. ಅಷ್ಟು ಮಾತ್ರವಲ್ಲ, ಇನ್ನು ಕೆಳಕ್ಕೆ ಇಳುತ್ತಾ ಬಂದ್ರೆ ಕೆಂಗ್ರೆ ಹೊಳೆಯ ನೈಸರ್ಗಿಕ ಮಿನಿ ಸ್ವಿಮ್ಮಿಂಗ್ ಪೂಲ್ ಖುಷಿ ಕೊಡುತ್ತೆ. ಈಗಿನ ಯುವ ಪೀಳಿಗೆ ಆರ್ಮಿಗೆ ಹೋಗಲು ಮೋಟಿವೇಟ್ ಆಗೋವಂತ ಒಂದು ಸ್ಥಿತಿ ನಿರ್ಮಾಣ ಮಾಡಬೇಕು ಅಂತ ಹೇಳೋ ಒಂದು ಆಸೆಯಿಂದ, ಸೊ ಅವರಿಗೆ ಆ್ಯಕ್ಚುಯಲ್ ಟ್ರೈನಿಂಗಲ್ಲಿ ಹೇಗೆ ಎಕ್ಸ್ಪೀರಿಯೆನ್ಸ್ ಆಗತ್ತೆ ಅಂತನ್ನ ತೋರಿಸ್ಕೊಡೋ ಒಂದು ಆಶಯ ಇತ್ತು. ಸೊ ಈಗ ನಾ ಇಲ್ಲಿ ಮಾಡಿರೋ ಆರ್ಮಿ ಆಬ್ಸ್ಟಿಕಲ್ ಕೋರ್ಸ್ ಏನಿದೆ ಅದನ್ನು ಯಾರು ಬೇಕಾದ್ರೂ ಕಂಪ್ಲೀಟ್ ಮಾಡ್ಬೋದು. ಸೊ ನಾನು ತುಂಬ ಸಿಂಪಲ್ ಆಗಿಟ್ಟಿದ್ದೀನಿ. ಅದು ಐಡಿಯಾ ಏನಿತ್ತು ಅಂತಂದರೆ, ಬಂದವರು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿ ಒಂದು ಅನುಭವ ಪಡ್ಕೊಳ್ಳಿ ಹೇಳೋ ಒಂದು ಉದ್ದೇಶದಿಂದ. ಮಿಲಿಟರಿ ಟ್ರೈನಿಂಗ್ ಹೇಗಿರುತ್ತೆ ಅಂತ ತಿಳಿಯೋಕೆ ನೀವು ಎಲ್ಲೆಲ್ಲೋ ಹೋಗ್ಬೇಕಂತಿಲ್ಲ, ಇಲ್ಲಿಗೆ ಬಂದ್ರೆ ಸಾಕು. ಆದ್ರೆ ಇಲ್ಲಿಗೆ ಬರ್ಬೇಕಂದ್ರೆ ನಿಮಗೆ ಬಸ್ ಸೌಕರ್ಯ ಇಲ್ಲ. ಶಿರಸಿ ಹೊಸ ಬಸ್ ಸ್ಟ್ಯಾಂಡ್ ಇಂದ 1.5 ಕಿಲೋಮೀಟರ್ ನಡಿಬೇಕು ಅಥವಾ ಆಟೋ ಮಾಡಿಕೊಂಡು ಬರಬೇಕು. ಸ್ವಂತ ವಾಹನ ಜೊತೆ ಫ್ಯಾಮಿಲಿ ಕರ್ಕೊಂಡು ಬಂದ್ರಂತೂ ಇಲ್ಲಿ ಫುಲ್ ಮಜಾ ಸಿಗೋದು ಪಕ್ಕಾ.